ಅತ್ಯಂತ ಬರ್ಬರವಾಗಿ ಕೊಲೆಯಾದಂತಹ ಜೈನ ಮುನಿಗಳ ಮೃತದೇಹ ಕೊನೆಗೂ ಕೂಡ ಪತ್ತೆ ಆಗಿದೆ ಮೃತದೇಹ ಪತ್ತೆಯಾದ ನಂತರ ಏನೇನ್ ಪ್ರೊಸೀಜರ್ ಇರುತ್ತೆ ಏನೇನ್ ಡೀಟೇಲ್ಸ್ ಅದಕ್ಕೆ ಸಿಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಗಂಟೆಗಳ ಕಾರ್ಯಾಚರಣೆ ಬಳಿಕ ಮೃತದೇಹವನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಕೊಳವೆ ಬಾವಿಯಲ್ಲಿ ಇದ್ದಂತಹ ಮೃತದೇಹವನ್ನ ಹೊರತೆಗೆಯೋ ಕೆಲಸಗಳು ಆಗ್ತಾ ಇದೆ ಚಿಕ್ಕೋಡಿಯ ಜೈನ ಮುನಿಗಳ ಮೃತದೇಹ ಪತ್ತೆ ಆಗಿದೆ ಕೊಳವೆ ಬಾವಿಯ 20 ಅಡಿ ಆಳದಲ್ಲಿ ಪತ್ತೆ ಆಗಿರೋದು ಗೊತ್ತಾಗ್ತಾ ಇದೆ ನಿರಂತರವಾಗಿ 10 ಗಂಟೆಗಳ ಶೋಧ ಕಾರ್ಯವನ್ನ ನಡೆಸಿದ್ರು ಈಗ ನೀವು ಒಂದಷ್ಟು ಜನ ಪೊಲೀಸರನ್ನ ನೋಡ್ತಾ ಇದಿರಲ್ಲ ಇದೇ ಭಾಗದಲ್ಲಿ ಅಲ್ಲೇ ಒಂದು ಸ್ವಲ್ಪ ಮುಂದೆ ಕೊಳವೆ ಬಾವಿ ಇದೆ 20 ಅಡಿ ಆಳದಲ್ಲಿ ಶವ ಪೂರ್ಣ ಪ್ರಮಾಣದ ಶವ ಕೂಡ ಅಲ್ಲ ಮೃತದೇಹವನ್ನ ಕಂಪ್ಲೀಟ್ ಆಗಿ ಪೀಸ್ ಪೀಸ್ ಮಾಡಿದ್ರು ಆರೋಪಿಗಳು ಅಂತ ಆಘಾತಕಾರಿ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಇನ್ನು ಮುಂದೆ ತಾಲ್ಲೂಕು ವೈದ್ಯಾಧಿಕಾರಿಗಳು ಬರಬೇಕು ನಾರ್ಮಲ್ ಆಗಿ ಶವ ಸಿಕ್ಕಾಗ ಪೋಸ್ಟ್ ಮಾರ್ಟಮ್ ಅನ್ನು ಮಾಡೋದಕ್ಕೆ ಅಂತ ಕಳಿಸ್ಕೊಡ್ತಾರೆ ಬಟ್ ಇಲ್ಲಿ ಶವವನ್ನ ತುಂಡರಿಸಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚೇತನ್ ಚೇತನ್ ಈಗ ಮೃತದೇಹ ಪೂರ್ಣ ಪ್ರಮಾಣದ ಸ್ಥಿತಿಯಲ್ಲ ತುಂಡರಿಸಲಾಗಿರೋದ್ರಿಂದ ಮುಂದಿನ ಪ್ರೊಸೀಜರ್ ಗಳೇನು ಡೀಟೇಲ್ಸ್ ಏನೇನ್ ಕೊಡ್ತೀರಿ ಮಮತಾ ಖಂಡಿತವಾಗಿ ಕೂಡ ಕೊನೆಗೂ ಏನು ಜೈನ ಮುನಿ ಸ್ವಾಮಿಗಳ ಶವ ಏನು ಶೋಧ ಕಾರ್ಯಾಚರಣೆ ಯಶಸ್ವಿಯಾಗಿರುವಂತದ್ದು ಸುಮಾರು 10 ಗಂಟೆಗಳ ಕಾಲ ಈ ಕಾರ್ಯಾಚರಣೆಯನ್ನು ಮಾಡಲಾಯಿತು ಅದರಲ್ಲೂ ಕೂಡ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿತ್ತು ಬೆಳಗಿನಿಂದಲೂ ಕೂಡ ಒಂದು ರೀತಿಯ ಟೀಮ್ ವರ್ಕ್ ಮಾಡಿ ಈಗ ಶವವನ್ನು ಪೊಲೀಸರು ಹೊರತೆಗೆದಿರುವಂತದ್ದು ಏನು ಕೊಳವೆ ಬಾವಿಯಲ್ಲಿ ಶವ ಬಿಸಾಕಿಯಲಾಗಿತ್ತು ಯಾಕಂದ್ರೆ ಸಾಕಷ್ಟು ಗೊಂದಲ ಇತ್ತು ಯಾಕಂದ್ರೆ ಇದನ್ನು ಕೂಡ ಆರೋಪಿಗಳು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಗೊಂದಲ ಇತ್ತು ಆ ಗೊಂದಲಕ್ಕೆ ಈಗ ತೆರೆ ಬಿದ್ದಿರುವಂತದ್ದು ಏನು ಶವ ಬೋರ್ವೆಲ್ ದಲ್ಲಿ ಸಿಕ್ಕಿರುವಂತದ್ದು ಹೀಗಾಗಿ ಈಗಾಗಲೇ ಶವವನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿ ಏನು ಪೋಸ್ಟ್ ಮಾರ್ಟಮ್ ಮಾಡಲು ವೈದ್ಯರು ಕೂಡ ಆಗಮಿಸಿದ್ದಾರೆ ಅಲ್ಲೇ ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ನಂತರ ಅಂತ್ಯಕ್ರಿಯೆಗೆ ರವಾನಿಸುವ ಕಾರ್ಯವನ್ನು ಪೊಲೀಸರು ಮಾಡಲಿದ್ದಾರೆ ಈಗಾಗಲೇ ಅಲ್ಲಿ ಇನ್ನೂ ಕೂಡ ಏನು ಎಫ್ಎಸ್ಎಲ್ ತಂಡದವರಾಗಿರ್ಬೋದು ಅದರ ಜೊತೆಗೆ ಪಿಎಂ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಈಗ ತಾನೇ ಆಗಮಿಸಿ ಆ ಕಾರ್ಯವು ಈಗ ಅಲ್ಲಿ ನಡೆದಿರುವಂಥದ್ದು ಇದರ ನಂತರ ಏನು ಅವರ ಸಂಬಂಧಿಗಳಿದ್ದಾರೆ ಅದರ ಜೊತೆಗೆ ಏನು ಟ್ರಸ್ಟ್ ಕಮಿಟಿಯವರು ಕೂಡ ಇಲ್ಲಿ ಆಗಮಿಸಿರುವಂಥದ್ದು ಅವರೆಲ್ಲ ಸೇರಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅಂತ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ನೋಡಬೇಕು ಯಾಕಂದರೆ ಆಶ್ರಮಕ್ಕೆ ಹೋಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಥವಾ ಇನ್ನೂ ಏನೋ ಬೇರೆ ಪ್ಲಾನ್ ಮಾಡ್ಕೊಂಡ್ರೆ ಅನ್ನೋದನ್ನ ಏನು ಟ್ರಸ್ಟ್ ಕಮಿಟಿ ಅವರು ಅದಕ್ಕೆ ಉತ್ತರ ನೀಡಬೇಕಾಗಿದೆ ಮಮತಾ ಚೇತನ್ ತಾಲೂಕು ವೈದ್ಯಾಧಿಕಾರಿಗಳ ಆಗಮನ ಕೂಡ ಆಗಿದೆಯಾ ಸ್ಪಾಟ್ಗೆ ಜೊತೆಗೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಮುಗಿಯೋದು ಎಷ್ಟು ತನಕ ಆಗಬಹುದು ಮಮತಾ ಖಂಡಿತವಾಗಿಯೂ ಏನು ನುರಿತ ತಜ್ಞರು ವೈದ್ಯರು ಈಗಾಗಲೇ ಏನು ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಅಲ್ಲಿ ಸ್ಥಳಕ್ಕೆ ಧಾವಿಸಿರುವಂಥದ್ದು ಅದರಲ್ಲೂ ಏನು ಪೋಸ್ಟ್ ಮಾಡುವಂಥ ವ್ಯಕ್ತಿ ಆಗಿರ್ಬೋದು ತಾಲೂಕಾ ವೈದ್ಯಾಧಿಕಾರಿಗಳ ಜೊತೆಗೆ ಏನು ಜಿಲ್ಲಾ ಮಟ್ಟದ ಹಿರಿಯ ವೈದ್ಯರನ್ನು ಕೂಡ ಕರೆತರುವ ಕಾರ್ಯವನ್ನು ಪೊಲೀಸರು ಮಾಡಿದ್ದಾರೆ ಯಾಕಂದರೆ ಒಂದು ಸೆನ್ಸೇಷನಲ್ ಕೇಸ್ ಆಗಿರುವ ಕಾರಣ ಸಾಕಷ್ಟು ಪೊಲೀಸರು ಈ ಕೇಸ್ ಬಗ್ಗೆ ಮುತುವರ್ಜಿ ವಹಿಸಿದ್ರು ಯಾಕಂದರೆ ಸಾಕಷ್ಟು ಪ್ರಮಾಣದ ಭದ್ರತೆಯನ್ನು ಅದರಲ್ಲೂ ಕೂಡ ಪಟ್ಟಣ ಏನು ಆಶ್ರಮ ಇರತಕ್ಕಂಥ ಗ್ರಾಮ ಆಗಿರ್ಬೋದು ಅದರ ಜೊತೆಗೆ ಏನು ಖಡಕ್ ಬಾವಿ ರಾಯಬಾಗ್ ತಾಲೂಕಿನ ಖಡಕ್ಬಾವಿ ಗ್ರಾಮದಲ್ಲಿ ಶವವನ್ನು ಎಸೆಯಲಾಗಿತ್ತು ಅಲ್ಲೂ ಕೂಡ ಒಂದು ಬಿಗಿ ಬಂದೋಬಸ್ತನ್ನು ಕಲ್ಪಿಸಿದ್ರು ಈಗ ತಾನೇ ಆಗಮಿಸಿರ್ತಕ್ಕಂಥ ವೈದ್ಯರು ಇನ್ನು ಇಲ್ಲೇ ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ನಂತರ ಏನು ಶವವನ್ನು ಅಂತ್ಯ ಸಂಸ್ಕಾರಕ್ಕೆ ಕಳಿಸಲಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು ಮಮತಾ ಧನ್ಯವಾದ ಚೇತನ್ ತಮ್ಮ ಮಾಹಿತಿಗಾಗಿ